ದೇವಿ, ಅಂದಾಗೆ ಈ ಒಂದು ಚಿತ್ರದ ಕ್ಯಾಮ್ರಾಮನ್ ಆಗಿ ಮ್ಯೂಸಿಕ್ ಡೈರೆಕ್ಟ್ ಇದ್ರಲ್ಲ, ಅವರಿಬ್ರು ಅಡ್ರೆಸ್ ಕೊಡಮ್ಮ, ನಾನು ಥ್ಯಾಂಕ್ಸ್ ಹೇಳ್ಬೇಕು ಹೋಗ್ಬಿಟ್ಟು. ಸೀರಿಯಸ್ಲಿ ಆ ಥ್ಯಾಂಕ್ಸ್ ನ ನಾನೇ ಪ್ರೋಗ್ರಾಮ್ ಅಲ್ಲಿ ಹೇಳ್ಬಿಡ್ತೀನಿ. ಯಾಕೆ ಅಂದ್ರೆ ನಾರ್ಮಲಿ ಹಾರರ್ ಮೂವಿ, ಥ್ರಿಲ್ಲಿಂಗ್ ಮೂವಿ, ಸಸ್ಪೆನ್ಸ್ ಇರುವಂತ ಮೂವಿ ಅಂದ್ರೆ ಏನ್ ಮಾಡ್ತೀವಿ, ಸೀಟ್ ಕಾರ್ನರ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀವಿ. ಅದಕ್ಕೆ ಈಕ್ವಲ್ ಆಗಿ ವರ್ಕ್ ಮಾಡುವಂತ ಎರಡು ಟೀಮ್ ಇರುತ್ತೆ, ಅದು ಪ್ಯಾರಲಲ್ ಆಗಿ ಒಂದಕ್ಕೊಂದು ಪೂರಕವಾಗಿ ರನ್ ಆಗುತ್ತೆ. ಒಂದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಇನ್ನೊಂದು ಸೌಂಡ್ ಡಿಪಾರ್ಟ್ಮೆಂಟ್, ರೀ ರೆಕಾರ್ಡಿಂಗ್ ಇರ್ಬೋದು. ಸೊ ಹಾರರ್ ಮೂವೀಸ್ ಅಂಡ್ ಥ್ರಿಲ್ಲರ್ ಮೂವೀಸ್ ಅಂದ ತಕ್ಷಣ ಏನಾಗುತ್ತೆ, ಕತ್ತಲೆ ಬೆಳಕಿನ ಆಟ. ಹಾರರ್ ಅಂದ್ರೆ ಸ್ಪೆಷಲಿ ಆ ಒಂದು ಎಫೆಕ್ಟ್ಸ್ ಕೊಡಬೇಕು, ಸ್ಪೆಷಲ್ ಎಫೆಕ್ಟ್ಸ್ ಇರ್ಬೋದು, ವಿಜುವಲ್ ಎಫೆಕ್ಟ್ಸ್ ಇರ್ಬೋದು, ಸೌಂಡ್ ಎಫೆಕ್ಟ್ಸ್ ಇರ್ಬೋದು, ತುಂಬಾ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನಿರ್ವಹಿಸುತ್ತೆ. ಸೊ ಸಿನಿಮಾಟೋಗ್ರಫಿ ಅದ್ಭುತವಾಗಿ ಕತ್ತಲು ಹಾಗೂ ಬೆಳಕಿನಲ್ಲಿ ಆಟ ಆಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಆ ಒಂದು ಲೈಟ್ ಸ್ಪ್ರೆಡ್ ಆಗಿದೆ, ಆ ಹಾರರ್ ಎಲಿಮೆಂಟ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ, ನಿಜಕ್ಕೂ ಅದನ್ನು ನೋಡ್ತಾ ಇದ್ರೆ ನಾವೇ ಆ ಒಂದು ಜರ್ನಿಲಿ ಪಾಲ್ಗೊಂಡಿದೀವಿ, ಆ ಲಾಸ್ಟ್ ಬಸ್ಸಲ್ಲಿ ನಾವೇ ಇದೀವಿ ಅವ್ರ ಜೊತೆ ಅಂತ ಅನ್ಸುವಂತ ಫೀಲ್ ಕೊಡುತ್ತೆ. ಅಷ್ಟೇ ಅಲ್ಲ, ಸೌಂಡ್ ಎಫೆಕ್ಟ್ಸ್ ಕೂಡ ರೀ ರೆಕಾರ್ಡಿಂಗ್ ಅಲ್ಲಿ ಅತ್ಯದ್ಭುತವಾಗಿ ಮೂಡ್ ಬಂದಿದೆ. ಪ್ರತಿ ಒಂದು ನಡೆಯುವಂತ ಅನುಭವ ಕೂಡ ನಮಗೆ ಆಗ್ತಿದೆಯೇನೋ ಅನ್ನುವಂತ ಒಂದು ಫೀಲ್ ಕೂಡ ಕೊಡುತ್ತೆ. ನಾವು ಹೇಳಿ ಗಿಟ್ಟಿಸ್ಕೊಳ್ಳೋಣ ಅಂತಿದ್ರೆ ಎಲ್ಲ ಇವಳೇ ಹೇಳ್ಬಿಟ್ರಪ್ಪ. ದಿಸ್ ಇಸ್ ರಿಯಲಿ ಬ್ಯಾಡ್. ನನಗಾಗ್ತಿರೋ ಒಂದು ಕೋಪಕ್ಕೆ, ಬೇಜಾರಿಗೆ ಹಂಗೆ ಕಚ್ಚಿ ರಕ್ತ ಘಟಘಟ ಅಂತ ಕೂರ್ಬಿಡೋಣ. ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಶುಗರ್ ಇದೇನೆ ಒಂದು ಕಾರಣಕ್ಕೆ ಬಿಟ್ಟಿದ್ದೀನಿ. ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಅವಿನಾಶ್ ನರಸಿಂಹರಾಜು ಅವರು ಮುಖ್ಯ ಪಾತ್ರಾಭಿನಯದಲ್ಲಿ ಅಭಿನಯಿಸಿರುವಂತಹ ಚಿತ್ರ ಲಾಸ್ಟ್ ಬಸ್. ಲಾಸ್ಟ್ ಬಸ್ ಇರೋದ್ರಿಂದ ಟಿಕೆಟ್ ಬೇಗ ಕ್ಲೋಸ್ ಆಗುತ್ತೆ. ಸೊ ಆದಷ್ಟು ಬೇಗ ಟಿಕೆಟ್ ತಗೊಂಡು ಬಸ್ ಮಿಸ್ ಆಗದಂಗೆ ಹೋಗಿ ಚಿತ್ರವನ್ನ ನೋಡ್ಕೊಂಡ್ ಬನ್ನಿ. ಲಾಸ್ಟ್ ಬಸ್ ನ ಮಿಸ್ ಮಾಡ್ಕೋಬೇಡಿ, ಚಿತ್ರನ ನೋಡಿ ಇತರರಿಗೂ ಕೂಡ ಹೇಳಿ ಆ ಬಸ್ ಅಲ್ಲಿ ಹೋಗಿ ಟ್ರಾವೆಲ್ ಮಾಡ್ಕೊಂಬರಕ್ಕೆ. ಅದ್ಭುತವಾದಂತಹ ಒಂದು ಸಸ್ಪೆನ್ಸ್, ಹಾರರ್, ಥ್ರಿಲ್ಲಿಂಗ್ ಇರುವಂತಹ ಒಂದು ಎಲಿಮೆಂಟ್ ಇರೋ ಚಿತ್ರ ಲಾಸ್ಟ್ ಬಸ್. ಈ ಚಿತ್ರನ ನೋಡಿ ಈ ಒಂದು ಹೊಸಬರ ತಂಡ ಅಂದ್ರೆ ಒಂದು ಉತ್ತಮವಾದಂತಹ ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು ತಂಡಕ್ಕೆ ನೀವೆಲ್ಲರೂ ಬೆನ್ನೆಲುಬಾಗಿ. ಖಂಡಿತ, ಎಲ್ಲರೂ ಬೆನ್ನೆಲುಬಾಗ್ತಾರೆ. ಈಗ ಬಾದೇವಿ, ನಾನು ನೀನು ಇಬ್ರು ಹೋಗಿ ಲಾಸ್ಟ್ ಬಸ್ಗೆ ಟಿಕೆಟ್ ತಗೊಂಡು ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ. ಲಾಂಗ್ ಡ್ರೈವ್ ಗೆ ಲಾಸ್ಟ್ ಬಸ್ ಅಲ್ಲಿ ನಮ್ ಪ್ಯಾಸೆಂಜರ್ ಯಾರು ಇರ್ತಾರೆ ಗೊತ್ತಾ? ಯಾರು? ಅವಿನಾಶ್ ಅವರು. ಸೇಫ್ಟಿ. ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಆಶೀರ್ವಾದದೊಂದಿಗೆ ಲಾಸ್ಟ್ ಬಸ್.
ಧ್ವನಿಯೇ ಕಣ್ಣಾಹಂ ಬಲವೇ.